ಗುಂಡ್ಲುಪೇಟೆ ಗದ್ದುಗೆ ಏರೋಕೆ ಲಿಂಗಾಯತರ ಲಡಾಯಿ ಬಂಡಾಯದ ಬೇಗುದಿ ಸರಿಪಡಿಸಿಕೊಳ್ತಾರ ನಿರಂಜನ್ ಅಪ್ಪ ಅಮ್ಮನ ಅಭಿವೃದ್ಧಿ ಕಾರ್ಯ ಗಣೇಶ್ಗೆ ಹೊರವಾಗುತ್ತಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಮೂಡಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರ ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದು ಬಿಜೆಪಿಯ ಹಾಲಿ ಶಾಸಕ ನಿರಂಜನ್ ಕುಮಾರ್ ಬಿಜೆಪಿಯಿಂದ ಅಭ್ಯರ್ಥಿಯನ್ನು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇಂದ ಮಾದೇವ್ ಪ್ರಸಾದ್ ಹಾಗೆ ಗೀತಾ ಮಾದೇವ್ ಪ್ರಸಾದ್ ಅವರ ಪುತ್ರ ಗಣೇಶ ಪ್ರಸಾದ್ ಒಂದು ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ ಲಿಂಗಾಯತರ ಲಡಾಯಿ ಎರಡು ಕ್ಷೇತ್ರಗಳಲ್ಲಿ ಕೂಡ ಯಾಕೆಂದರೆ ನಿರಂಜನ್ ಕುಮಾರ್ ಕೂಡ ಒಂದು ಕಡೆ ಪಿಯಿಂದ ಸತತವಾಗಿ ಪ್ರಯತ್ನವನ್ನು ಮಾಡಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಗೆದ್ದು ಶಾಸಕರಾದವರು ಅಭಿವೃದ್ಧಿ ವಿಚಾರದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಒಂದು ಕಡೆ ಮಾಜಿ ಸಚಿವ ಎಚ್ ಎಸ್ ಮಾದೇವ್ ಪ್ರಸಾದ್ ಎರಡ್ ಸಾವಿರದ ಹದಿನೇಳರಲ್ಲಿ ತೀರ್ಕೊಂಡ ಬಳಿಕ ನನ್ನ ಬಂದ ಬೈ ಎಲೆಕ್ಷನ್ ಅಲ್ಲಿ ಅವರ ಪತ್ನಿ ಗೀತಾ ಮಾದೇವ್ ಪ್ರಸಾದ್ ಗೆಲುವನ್ನು ದಾಖಲಿಸಿದ್ರು ಆ ನಂತರ ಸಚಿವೆಯ ಕೂಡ ಆಗಿದ್ರು ಆ ನಂತರದಲ್ಲಿ ಕ್ಷೇತ್ರದಲ್ಲಿ ಬಿ ಜೆ ಪಿ ನಿರಂಜನ್ ಕುಮಾರ್ಗೆ ಅವಕಾಶವನ್ನು ಮಾಡಿಕೊಳ್ತು ಇವಾಗ ಒಂದು ಕಡೆ ನಿರಂಜನ್ ಕುಮಾರ್ ಶಾಸಕರಾಗಿ ಕೆಲಸ ಮಾಡಿದ್ದೀನಿ ಅಂತ ಮತ್ತೊಂದು ಕಡೆ ಈ ಹಿಂದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ದುಡಿದಂಥ ತಂದೆ ತಾಯಿಯ ಆಶೀರ್ವಾದ ನನಗಿದೆ ಈ ಬಾರಿ ನಾನು ರಿಸಲ್ಟ್ ಮಾಡ್ತೀನಿ ಅಂತ ಗಣೇಶ್ ಪ್ರಸಾದ್ ಸಾಕಷ್ಟು ಚರ್ಚೆ ನಡೀತಾ ಇದೆ ಸಾಕಷ್ಟು ಕುತೂಹಲ ಇದೆ ಒಂದ್ ಕಡೆ ಗುಂಡ್ಲು ಪೇಟೆ ಗದ್ದುಗೆ ವಿಚಾರದಲ್ಲಿ ಎಲ್ಲ ಅನುಕಂಪ ವರ್ಕ್ ಆಗುತ್ತಾ ತಂದೆ ತಾಯಿ ಮಾಡಿರೋ ಅಭಿವೃದ್ಧಿ ಕೆಲಸ ಗಣೇಶಿ ಕೈ ಇಡುತ್ತಾ ಅಥವಾ ನಿರಂಜನ್ಗೆ ನಿರಂಜನ್ ಸ್ಟ್ರಾಂಗ್ ಇದಾರೆ ಅಲ್ಲಿ ನಿರಂಜನ ಕಡಿಮೆ ಇಂದಿಲ್ಲ ನಿರಂಜನ್ ಸ್ಟ್ರಾಂಗ್ ಇದಾರೆ ಇಂದ ಜೊತೆಗೆ ಸೋಮಣ್ಣ ಹೋಗಿರೋದ್ರಿಂದ ಸ್ವಲ್ಪ ಲಿಂಗಾಯಿತ ಮತಗಳು ಬಿಜೆಪಿ ಕಡೆ ಹೋಗಬಹುದು ಲೆಕ್ಕಾಚಾರ ಇದೆ ಹೌದು ಸೊ ಹಾಗಾಗಿ ನಿರಂಜನ್ ಸ್ವಲ್ಪ ಇನ್ ಸ್ವಲ್ಪ ಉತ್ಸಾಹ ಸಪೋರ್ಟ್ ಪ್ರಸಾದ್ ಎಂ ಪಿ ಆಗಿರೋದು ಅಲ್ಲದೆ ಎ ಪಿ ಎಂ ಸಿ ಮತ್ತೆ ಪಟ್ಟಣ ಪಂಚಾಯತಿಯಲ್ಲಿ ಬಿಜೆಪಿ ಬಹುತೇಕ ಗೆಲುವು ಅಂದ್ರೆ ಬಹುಮತ ಸ್ಥಾಪಿಸಿರೋದು ಇವೆಲ್ಲವೂ ಕೂಡ ನಿರಂಜನಿಗ್ ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತಂದೆ ತೀರ್ಕೊಂಡ್ಮೇಲೆ ಕೂಡ ತಾಯಿಗೆ ನ ಗೆಲ್ಸ್ತಂತ ಜನ ನನ್ ಕೈ ಬಿಡಲ್ಲ ಕೋವಿಡ್ ಟೈಮಲ್ಲಿ ನಾನು ತುಂಬಾ ಕೆಲಸವನ್ನು ಮಾಡಿದ್ದೀನಿ ಹೀಗಾಗಿ ನನ್ಗೆ ಗೆಲ್ಸ್ತಾರಂತ ಗಣೇಶ್ ಇವೆಲ್ಲ ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ನೋಡೋಣ ಚಾಮರಾಜನಗರ ಈಕ್ವೇಶನ್ಸ್ ಚೇಂಜಸ್ ಆಗ್ತಾ ಇದೆ ಇಲ್ಲೇ ಈಕ್ವೇಶನ್ಸ್ ಸೋಮಣ್ಣ ಎಂಟ್ರಿಯಿಂದಾಗಿ ಕೆಲವೊಂದಿಷ್ಟು ಜನ ಸೋಮಣ್ಣ ಆಪೋಸಿಟ್ ಮಾಡ್ರು ಇದಾರೆ ಅಲ್ಲಿ ಹೌದು ಸೋಮಣ್ಣ ಅವ್ರು ಕೆಲವೊಂದು ಅಭ್ಯರ್ಥಿಗಳು ಟಿಕೆಟ್ ಕೇಳಿದ್ರು ಕೊಟ್ಟಿರ್ಲಿಲ್ಲ ಕೆಲವೊಂದಿಷ್ಟು ಸ್ಥಳೀಯ ಎಲೆಕ್ಷನ್ಸ್ ಅಲ್ಲಿ ಸೋಮಣ್ಣ ಅವರ ಅಭ್ಯರ್ಥಿಗಳು ಬಂಡಾಯ ಎದ್ದು ಗೆದ್ದಿದ್ರು ಸೊ ನೋಡ್ಬೇಕು ಅದೆಲ್ಲ ಎಫೆಕ್ಟ್ ಏನಾಗುತ್ತೆ ಬಿಜೆಪಿಗೆ ಯಾವ ತರ ವರ ಆಗಬಹುದು ಅಂತ ನಿರಂಜನ ವಿಚಾರದಲ್ಲಿ ಏನೆಲ್ಲ ಆಗಬಹುದು ನೋಡ ಎಸ್ ಸೊ ಗುಂಡ್ಲುಪೇಟೆ ಕ್ಷೇತ್ರ ಎಸ್ ವೀಕ್ಷಕರೇ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರ ಈವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಅಂತ ತಿಳಿಸಿ ಹಾಗೆ ಈ ವಿಡಿಯೋನ ನೋಡ್ತಿರುವ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಆಗಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರಾಗಬೇಕು ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಎಸ್ ಒಳ್ಳೆ ಅಭ್ಯರ್ಥಿಯನ್ನು ಯೋಗ್ಯತೆ ಇರ್ತಕ್ಕಂಥ ಅಭ್ಯರ್ಥಿಯನ್ನು ಅರ್ಹರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಜಾತಿ ಧರ್ಮ ಕುಲ ಮತ ಯಾವುದನ್ನು ನೋಡಿದೆ ಪಕ್ಷವನ್ನು ಕೂಡ ಬರೀ ಪಕ್ಷಕ್ಕೆ ಅಂಟ್ಕೊಳ್ಳದೆ ಅಭ್ಯರ್ಥಿ ಒಳ್ಳೆಯವರ ಅಂದ್ರೆ ಅಂದರೆ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾರಾ ಇಲ್ವಾ ಭ್ರಷ್ಟನಲ್ವಾ ಲಂಚಕೋರ್ನಲ್ವಾ ನಿಮ್ಮ ಜೊತೆ ಕೆಲಸ ಮಾಡ್ತಾರ ಆ ಒಂದು ವ್ಯಕ್ತಿತ್ವವನ್ನು ನೋಡಿ ಮತವನ್ನು ಚಲಾವಣೆ ಮಾಡಿ ಮತ ಹಾಕಿ ಮತ ಮಾರಾಟ ಮಾಡ್ಕೊಳ್ಬೇಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ